ಹೌದು ಹೌದು. ಇವತ್ತು ಎಷ್ಟೋ ವರ್ಷದ ಇತಿಹಾಸದ ಪಕ್ಷ ಅಂತಾರಲ್ಲ, ಇನ್ನೂ ಎಲ್ಲ ಎಲ್ಲೂ ಅವ್ರಿಗೆ ಕಚೇರಿಗಳಿಲ್ಲ. ಆದ್ರೆ ಇವತ್ತು ನಾವು ಇವತ್ತು ಎಲ್ಲ ಜಿಲ್ಲೆಯಲ್ಲೂ ನಮ್ಮ ಕಚೇರಿಯ ಕಟ್ತಾ ಇದ್ದೀವಿ, ತಾಲೂಕು ಮಟ್ಟದಲ್ಲೂ ಕಟ್ತಾ ಇದ್ದೀವಿ, ಜಿಲ್ಲಾ ಮಟ್ಟದಲ್ಲೂ ಕಟ್ತಾ ಇದ್ದೀವಿ. ಪಾಪ ಅವ್ರಿಗೆ ಅಷ್ಟು ಕಾಳಜಿ ಇವತ್ತು ಅವರವ್ರ ಟ್ರಸ್ಟ್ಗಳು ಅವರವರ ಪಕ್ಷಗಳು ಯಾರ ಹೆಸರಿನಲ್ಲಿದೆ ಅಂತ ಅವ್ರು ನೋಡ್ಕೊಳ್ಳೋಕೆ ಹೇಳಿ, ಅವ್ರ ಪಕ್ಷದ ಕಚೇರಿಗಳು ಯಾರ ಹೆಸರಿನಲ್ಲಿದ್ದಾವೆ, ಯಾರ ಹೆಸರಿಗೆ ಹೋಗಿದೆ, ಇನ್ನೊಂದು ಬಂದಂತ ಚೆಕ್ ಮಾಡಿಕೊಂಡ್ರೆ ಅವ್ರದ್ದು ಪಾಪ ಅವರ ಇತ್ತು ಅವ್ರಿಗೆ ಗೊತ್ತಾಗುತ್ತೆ. ನಮ್ಮ ಪಕ್ಷ ಇವತ್ತು ಜನಪರವಾಗಿ ಇವತ್ತು ಕಾಂಗ್ರೆಸ್ ಪಕ್ಷ ಇಡೀ ದೇಶದಲ್ಲೇ ಅಸ್ತಿತ್ವ ಕಳ್ಕೊಳ್ತಿರುವಂಥ ಪರಿಸ್ಥಿತಿ, ಕಾಂಗ್ರೆಸ್ ಮುಕ್ತವಾಗಿರುವಂಥ ಸನ್ನಿವೇಶ ಬಂದಿರುವಂಥದ್ದಿದೆ. ಹಾಗಾಗಿ ಬರುವಂಥ ಚುನಾವಣೆ ಆದಮೇಲೆ ಕಾಂಗ್ರೆಸ್ ಪಕ್ಷ ಎಲ್ಲಿರ್ತಾರೆ, ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಎಲ್ಲಿರ್ತಾರೆ ಅಂತ ನೋಡ್ಬೇಕಾಗ್ತದೆ. ಅಲ್ಲ ಪಾಪ ಅಧಿಕಾರ ಕಳ್ಕೊಂಡು ಅಲ್ಲಿರ್ತಾರೆ. ಈಗ ಒಟ್ಟಾರೆ ನಮ್ಮ ಏನೊಂದು ಎಂಡೋಮೆಂಟ್ ಡಿಪಾರ್ಟ್ಮೆಂಟಲ್ಲಿ ಏನು ಇವತ್ತು ಓವರ್ಆಲ್ ಒಂದು ಫಂಡನ್ನು ಇಡುವಂಥದ್ದಾಗಿದೆ, ಫಂಡಲ್ಲಿ ಕೊಡುವಂಥದ್ದಾಗುತ್ತೆ. ಈ ಡಿ ಪಿ ಆರನ್ನು ತಯಾರು ಮಾಡ್ತಾ ಇದ್ದೀವಿ, ಡಿ ಪಿ ಆರ್ನ ತಯಾರು ಮಾಡಿ ಅದಕ್ಕೆ ಬೇಕಾಗಿರುವಂಥ ಹಣವನ್ನು ಕೊಡಲಿಕ್ಕೆ ಇವತ್ತು ಸರ್ಕಾರ ಸಂಪೂರ್ಣವಾಗಿ ತಯಾರಾಗಿದ್ದೀವಿ. ಹಾಗಾಗಿ ಇದು 309,000 ಕೋಟಿ ಬಜೆಟ್ನಲ್ಲಿ ರಾಮನಗರದಲ್ಲಿ ರಾಮದೇವರ ಬೆಟ್ಟವನ್ನು ಕಟ್ಟಲಿ, ದೇವಸ್ಥಾನ ನಿರ್ಮಾಣ ಮಾಡಲಿಕ್ಕೆ ನಾವು ಸಂಪೂರ್ಣ ಭದ್ರಾಗಿರ್ಬೇಕಾರೆ ಇದಕ್ಕೆ ಬೇಕಾಗಿರೋ ಹಣವನ್ನು ಕೊಡಲಿಕ್ಕೆ ನಮ್ಮ ಸರ್ಕಾರದಲ್ಲಿ ಎಲ್ಲ ರೀತಿಯ ಅವಕಾಶ ಇದೆ ಅಂತ. ಅಂದರೆ ಡಿ ಪಿ ಆರ್ಗಳು ಮಾಡಬೇಕಲ್ಲ, ಡಿ ಪಿ ಆರ್ ಮಾಡಲಿಕ್ಕೆ ಈಗ ಈಗ ಬೇರೆ ಬೇರೆಯವ್ರದ್ದು ನಾನು ಕತೆ ಮಾತಾಡಲ್ಲ. ಇಲ್ಲ ನಮ್ಮ ವ್ಯವಸ್ಥಿತವಾಗಿ ನಮ್ಮ ಜಿಲ್ಲೆಯಲ್ಲಿ ರಾಮದೇವರ ಬೆಟ್ಟದ ಏನೊಂದು ಪುನರ್ ಅಭಿವೃದ್ಧಿ ಆಗಬೇಕಾಗಿದೆ, ಆ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಎಲ್ಲ ಕ್ರಮಗಳನ್ನು ಈಗಾಗಲೇ ವಹಿಸಿ ದಿಕ್ಕಿನಲ್ಲೆಲ್ಲ ಪ್ರಯತ್ನಗಳನ್ನು ಪ್ರಾರಂಭವನ್ನು ಮಾಡಿ ಇದನ್ನು ಕಾರ್ಯರೂಪಕ್ಕೆ ತರಲಿಕ್ಕೆ ಸಂಪೂರ್ಣವಾಗಿ ಬದ್ಧರಾಗಿದೆ. ಅವ್ರು ಘೋಷಣೆ ಮಾಡೋಕ್ಕೇನಿದೆ, ಬೀದಿನಲ್ಲಿ ಹೇಳ್ಕೊಂಡು ಹೋಗ್ತಿದ್ದಾರೆ. ಇಲ್ಲಿ ನಾವು ಕಾರ್ಯರೂಪಕ್ಕೆ ತಂದಿರುವಂಥದ್ದು ಜನಪರವಾಗಿ ಮಾಡಿರೋದು, ಆ ರೀತಿ ಅವರು ಬಾಯಿಗೆ ಬಂದಂಗೆ ಹೇಳ್ಕೊಂಡು ಹೋಗ್ತಿರ್ತಾರೆ. ಆ ಬಾಯಿಗೆ ಬಂದಂಗೆ ಹೇಳುವಂಥದ್ದು ಕಾರ್ಯರೂಪಕ್ಕೆ ತರಲಿಕ್ಕೂ ಇರುವಂಥದ್ದು ಭಾಳ ವ್ಯತ್ಯಾಸ ಇದೆ. ಹಾಗಾಗಿ ಜವಾಬ್ದಾರಿಯುತವಾಗಿ ಇವತ್ತು ಸರ್ಕಾರದಲ್ಲಿ ಇವತ್ತು ಮಹಿಳೆಯರ ಸಬಲೀಕರಣಕ್ಕಾಗಿ ಇವತ್ತು ಸ್ತ್ರೀ ಸಾಮರ್ಥ್ಯದ ಕಾರ್ಯಕ್ರಮದ ಮೂಲಕ ಆಗಲಿ